ದರ್ಶನ್ ಫೋಟೋ ವೈರಲ್ ಆಗಿರೋ ವಿಚಾರ ಕಾರಾಗೃಹದ ಡಿಐಜಿಗೆ ಕೊಕ್ ನೀಡಲಾಗಿದೆ. ಡಿಐಜಿ ಸೋಮಶೇಖರ್ರನ್ನ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಡಿಐಜಿ ಸೋಮಶೇಖರ್ ಜಾಗಕ್ಕೆ ಮಹಿಳಾ ಡಿಐಜಿ ದಿವ್ಯಶ್ರೀ ಎಂಟ್ರಿ ಕೊಟ್ಟಿದ್ದಾರೆ. ಮೈಸೂರು ಕಾರಾಗೃಹ ಅಕಾಡೆಮಿಯ ಡಿಐಜಿ ಆಗಿದ್ದವರು ದಿವ್ಯಶ್ರೀ, ಕಾರಾಗೃಹದ ಅಕಾಡೆಮಿ ಡಿಐಜಿ ಆಗಿ ಸೋಮಶೇಖರ್ರನ್ನ ಈಗ ನೇಮಕ ಮಾಡಲಾಗಿದೆ. ಅಂದರೆ ಬದಲಾವಣೆ ಮಾಡಿದ್ದಾರೆ ಡಿಐಜಿಯನ್ನು. ಈ ರೀತಿ ಅಂದರೆ ಕರ್ತವ್ಯ ಲೋಪನೆ, ಅದು ಹೀಗಾಗಿರೋದ್ರಿಂದ ಇಷ್ಟಕ್ಕೆಲ್ಲ ಅವಕಾಶ ಹೇಗಾಯಿತು ಅಂತ ಅಧಿಕಾರಿಗಳ ತಲೆದಂಡ ಆಗಿರೋದ್ರಿಂದ ಡಿಐಜಿ ಸೋಮಶೇಖರ್ರನ್ನು ಆ ಸ್ಥಾನದಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಈಗ ಆ ಜಾಗಕ್ಕೆ ಮಹಿಳಾ ಡಿಐಜಿ ದಿವ್ಯಶ್ರೀ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಮೈಸೂರು ಕಾರಾಗೃಹದ ಅಕಾಡೆಮಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಡಿಐಜಿ ದಿವ್ಯಶ್ರೀ ಅವರನ್ನು ನೂತನವಾಗಿ ಆ ಸ್ಥಾನಕ್ಕೆ ನೇಮಿಸಲಾಗಿದೆ. ಸೊ ಸಂದೇಶ್, ಈಗ ಒಂದು ಕಡೆ ತನಿಖೆಗೆ ಪರ್ಮಿಷನ್ ಸಿಕ್ಕಿದೆ ವಿಚಾರಣೆ ಮಾಡಿ ಅಂತ, ಮತ್ತೊಂದು ಕಡೆ ಅಧಿಕಾರಿಗಳ ಎತ್ತಂಗಡಿ ಆಗಿರೋದು ಮತ್ತು ಈ ಪ್ರಕರಣದಲ್ಲಿ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಮುಂದಾಗಿರೋದು, ಡಿಐಜಿಯ ವರ್ಗಾವಣೆ ಹೊಸಬರ ನೇಮಕಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ ವಿಜಯ್, ಇಲ್ಲಿ ಜೈಲಿನಲ್ಲಿ ಅಕ್ರಮ ಬಯಲಿಗೆ ಬರ್ತಿದಂತೆ ಈಗ ಸದ್ಯ ಜೈಲಿನ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಲಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಡಿಐಜಿ ಸೋಮಶೇಖರ್ ಅವರನ್ನ ಈಗ ಎತ್ತಂಗಡಿ ಮಾಡಲಾಗಿದೆ. ಡಿಐಜಿ ಸೋಮಶೇಖರ್ ಅವರ ಜಾಗಕ್ಕೆ ಈಗ ಡಿಐಜಿ ದಿವ್ಯಶ್ರೀ ಅವರು, ಅಂದ್ರೆ ಈ ಹಿಂದೆ ಅವರು ಮೈಸೂರು ಕಾರಾಗೃಹ ಅಕಾಡೆಮಿ ಡಿಐಜಿ ಆಗಿದ್ರು, ಅವರನ್ನ ಈಗ ಪರಪ್ಪನ ಅಗ್ರಹಾರ ಡಿಐಜಿ, ಅಂದ್ರೆ ಪರಪ್ಪನ ಅಗ್ರಹಾರ ಜೈಲೇನಿದೆ ಆ ಒಂದು ಜೈಲಿಗೆ ಡಿಐಜಿ ಆಗಿ ಈಗ ನೇಮಕ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವ ಮತ್ತೊಂದು ಅಂಶ ಅಂದ್ರೆ ಇಲ್ಲಿ ಆ ಮೂರು ಪ್ರಕರಣಗಳು ಏನ್ ದಾಖಲಾಗಿದೆ, ಆ ಮೂರು ಪ್ರಕರಣಗಳ ದೂರುದಾರರು ಸೋಮಶೇಖರ್ ಅವರೇ. ಅಂದ್ರೆ ಈ ಕಾರಾಗೃಹದ ಡಿಐಜಿ ಏನಿದ್ರು ಸೋಮಶೇಖರ್, ಅವರೇ ಈ ಮೂರು ಪ್ರಕರಣದ ಕಂಪ್ಲೇನೆಂಟ್ ಆಗಿರೋದ್ರಿಂದ ಈಗ ಸದ್ಯ ಆ ಒಂದು ಪ್ರಕರಣದಲ್ಲಿ ಅವರು ಕಂಪ್ಲೇನೆಂಟ್ ಆಗಿರ್ತಾರೆ. ಜೊತೆಗೆ ಇಲ್ಲಿ ಯಾಕಂದ್ರೆ ಇಷ್ಟು ದಿನಗಳು ಕೂಡ ಅಕ್ರಮಗಳು ನಡೆದಿರೋದ್ರಿಂದ ಇವೆಲ್ಲವಕ್ಕೂ ಕೂಡ ಕಾರಣ ಅಲ್ಲಿನ ಅಧಿಕಾರಿಗಳು ಅನ್ನೋ ಒಂದು ಈಗಾಗಲೇ ಆರೋಪ ಕೂಡ ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು 9 ಜನ ಅಧಿಕಾರಿಗಳನ್ನ ಈಗಾಗಲೇ ಅಮಾನತು ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ಈಗ ಸದ್ಯ ಡಿಐಜಿ ಸೋಮಶೇಖರ್ ಅವರನ್ನು ಕೂಡ ವರ್ಗಾವಣೆ ಮಾಡಲಾಗಿದೆ. ವಿಜಯ್, ಓಕೆ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.